ಅವಳಿ 20 ರೂಪಾಯಿ 12 ರೂಪಾಯಿ ಊಟ ಹಿಡ್ಕೊಂಡು 50 ರೂಪಾಯಿಗೆ ಬಂದರು. ನಾವು ಬಿಜಾಪುರದಿಂದ ಸಾರ್ವಾಳ ಗ್ರಾಮಕ್ಕೆ ಊಟಕ್ಕೆ ಹೊಂಟೇವು. ಮಸ್ತ್ ಊಟ ಇರ್ತದೆ, ಜವಾರ್ ಊಟ ನೋಡಿ ನೋಡಮ್ ಜವಾರ್ ಊಟ ಇರ್ತೈತೆ. ನಾವ್ ರೆಡಿ, ನಮ್ಮ ಟೀಮ್ ಎಲ್ಲ ನಾವು ಊಟ ಮಾಡಕ್ ಹೊಂಟೀವಿ. ಅಲ್ಲಿ ಶೇಂಗಾ ಚಟ್ನಿ ಸಾರ್ವಾಡ 10 ಕಿಲೋಮೀಟರ್ ಅದ. ನಮ್ಮ ರಾಜು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಇರ್ತದ, ಎಲ್ಲಾರು ಬರ್ರಿ ವಿಜಯಪುರದಿಂದ ಬಹಳ 10 ಕಿಲೋಮೀಟರ್ ಇರ್ತದ. ನೀವು ಎಂದ್ರೆ ಆ ಒಂದ್ ಅಂಗಡಿ ಹೋಗಿರ್ ಊಟ ಮಾಡಕ? ನಾವು ಫಸ್ಟ್ ಟೈಮ್ ಹೊಂಟೀವ್ರಿ. ಓ, ನೀವು ಫಸ್ಟ್ ಟೈಮ್ ಹೊಂಟ್ರೆ ಇರ್ಲಿ. ನಾವು ಯಾವತ್ತು ಹೋಗಿಲ್ರಿ, ಹೋಗ್ತಾ ಬರ್ತಾ ನೋಡ್ತಾ ಇರ್ತೀವಿ. ಮಂದಿ ಬಾಳ ಇರ್ತದ ಅಲ್ಲಿ ಊಟಕ್ಕಂತ ಬಂದಿರ್ತಾರ. ಒಮ್ಮೆನೂ ಅಲ್ಲಿ ಕೋಳಿ ತಿಂದಿಲ್ಲ? ತಿಂದಿಲ್ಲ. ಅಲ್ಲ, ತಿನ್ನಾರ ಏನ್ ಇಂಜಿ ಬಿಲ್ಡಪ್ ಕೊಳತ್ತಿರ್ಲ ನೀವು? ಯಾಕಂದ್ರೆ ಮಂದಿದೊಂದು ಅಂತಾರಲ್ಲ. ಓ ಮೈ ಗಾಡ್, ಗಾಬರಿ ಇರ್ತದ. ಮಂದಿ ಗೊಳಾಯ್ತಂದ್ರ ನೀವು ತಿಂದಿರಿ ಅಲ್ಲಿ? ನಾವು ಊಟ ಮಾಡಿವ್ರಿ ಅಲ್ಲಿ. ಹಳೆ ಊಟ ಮತ್ತ ಎಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಬೋದು 60 ರೂಪಾಯಿದಾಗ. ಹಂಗೈತೆ. ಶೇಂಗಾ ಹೋಳಿಗೆ ಇರ್ತಾವ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಮತ್ತ ಶೇಂಗಾದ ಹಿಂಡಿ, ಮೊಸರ ಎಲ್ಲಾ ಇರ್ತದ್ರಿ. ಮಸ್ತ್ ಇರ್ತದ. ಅಲ್ಲ, ನೀವು ಏನಾದ್ರು ಹೋಗಿದ್ರ ರಾಜು ಊಟ ಮಾಡಕ? ಅಲ್ಲಿ ಹೋಗಿದ್ದೆ ಸರ್ ಊಟಕ್ಕೆ. ಇಲ್ಲಿ ಬಿಜಾಪುರ ಭಾಷೆ ಮತ್ತಿರ್ತಾರ ಬಹಳ ಉತ್ತಮ. ಒಮ್ಮೆ ಫ್ಲೋ ದಾಗ ಬೆಂಗಳೂರು ಬಂದ್ಬಿಡ್ತಾವ. ಹೇಳ್ರಿ ರಾಜು ಅವ್ರೆ, ಹೇಳಿ ಮಾತಾಡಿ. ಎಲ್ಲಾ ಕೈಯಿಂದ ಮಾಡ್ತಾರ ಕಾರ. ಓ ಮೈ ಗಾಡ್, ಎಲ್ಲರು ಕೈಯಿಂದ ಮಾಡ್ತಾರೆ. ಇಲ್ಲ, ರೆಡಿಮೇಡ್ ಇಲ್ಲಿ ಕೊಡ್ತಾರ ಅಂಗ್ಲವ್ರು. ಮನೇಲಿ ಕುಡ್ತಾರ ಕಾರ, ಮನೇಲಿ ಕುಡ್ ತೊಂಬರ್ತಾರ. ಹಿಂಡಿ ಪಂಡಿ ಮನೇಲಿ ರೆಡಿ ಮಾಡಂತ ಕುಡ್ ತೊಂಬರಂಗಿಲ್ಲ. ಸರ್ ಅಂತ ಯೂಸ್ ಮಾಡಂಗ್ಲವ್ರು ಒಳ್ಳೆ ಇರ್ತಾವ, ಒಳ್ಳೆ ಕುಡ್ತಾರ. ಮನಿ ಎಲ್ಲ ಮನಿ ಫ್ಲೇವರ್ ಇರ್ತದ. ಸ್ಟ್ರಾಬೆರಿ ಫ್ಲೇವರ್ ಇರುತ್ತಾ? ಅಂಗಡಿ ಚಾಲು ಮಾಡಿ ಅಂದ್ರ ಈ ಅಂಗಡಿ ಲೈಸನ್ಸ್ 71 ರಾಗಿಂದ ಐತಿ. ಹಾರೆ, ಅದ್ರ ನಡು ಒಂದ್ 20 ವರ್ಷ ಬಂದಿರಿ. ಹಾರೆ, 2005 ಹಿಡ್ಕೊಂಡ ಚಾದ ಅಂಗಡಿ. ಹಾರೆ, 2006 ಹಿಡ್ಕೊಂಡ ಖಾನಾವಳಿ. ಹಾ, ಖಾನಾವಳಿ 20 ರೂಪಾಯಿ 12 ರೂಪಾಯಿ ಊಟ ಹಿಡ್ಕೊಂಡ 50 ರೂಪಾಯಿಗೆ ಬಂದದ. ಹಾ ಹಾ, ನಿಮ್ಮ ಹೆಸರು ಅಜ್ಜಿ? ನಾನು ಸೂಯ ಮಲ್ಲಪ್ಪ ಹಿಟ್ನಾಡಿ. ಈಗ 8 ರೂಪಾಯಿಗೆ ಒಂದು ಊಟ ಅಜ್ಜಿ? ಇಲ್ಲಿ 50 ರೂಪಾಯಿ. ಒಂದು 50 ರೂಪಾಯಿಗೆ ಒಂದು ಊಟ ಅಜ್ಜಿ? ಎಷ್ಟು ಮಂದಿ ಕೆಲಸ ಮಾಡ್ತಾರೆ ಅಜ್ಜಿ? 15 ಮಂದಿ ಹೆಣ್ಮಕ್ಕಳು, 3 ಮಂದಿ. ಈಗೆಲ್ಲ ಮಸಾರಿ ಗಿಸಲೆಲ್ಲ ನೀವೇ ಸ್ವಂತ ಮಾಡ್ತೀರಿ ಮನೆಯಾಗೆ? ಹೊರಗಿಂದ ಯಾವುದು ತರಲ್ರಿ? ಹಾಂ ಹಾಂ.
ಫುಲ್ ನಮ್ಮ ಟೀಮ್ ಇಲ್ಲಿ ಊಟ ಮಾಡಿದೀವಿ ನಾವು ಈಗ. ಊಟ ಮಾತ್ರ ನಂಬರ್ ಒನ್ ಊಟ ಐತೆ. ಯಾರಾದರೂ ಇಲ್ಲಿ ನೀವು ಬಿಜಾಪುರಕ್ಕೆ ಬಂದಾಗ ಅಥವಾ ಬಿಜಾಪುರದವ್ರು ಯಾರಾದರೂ ಇದ್ರೆ, ಇದು ಎಲ್ಲೈತಪ್ಪ ಅಂದ್ರೆ ಅಂಗಡಿ ಇದು ಸಾರವಾಡ, ಸಾರವಾಡದಾಗೆ ಐತಿ. ಇದು ವೀರಭದ್ರೇಶ್ವರ ಲಿಂಗಾಯತ್ ಖಾನಾವಳಿ ಐತಿ. ಇಲ್ಲಿ ನೀವು ಸಾರವಾಡಕ್ಕೆ ಬಂದ ಇಲ್ಲಿ ಆಯಿ ಹೋಟೆಲ್ ಎಲ್ಲೈತಂತ ಯಾರಾಗ ನೀವು ಕೇಳಿದ್ರು ಹೇಳ್ತಾರೆ. ಇಲ್ಲಿ ನೀವು ರೋಡಿಗೆ ಬಂದರೆ ಇಲ್ಲಿ ನಿಮ್ಗೆ ಗೊತ್ತೇ ಆಗ್ಬಿಡ್ತೈತೆ. ನೀವು ಬರೋ ದಾರಿ ಒಂದು ಬಲಕ್ಕೈತೆ ಅಂದ್ರೆ ರೈಟಿಗೆ ಐತಿ. ಹಾಂ, ಇಲ್ಲ ಐತೆ ನೋಡ್ರಿ ಹೋಟೆಲ. ಊಟ ಮಾತ್ರ ಫಸ್ಟ್ ಕ್ಲಾಸ್ ಐತಿ. ದೊಡ್ಡ ದೊಡ್ಡ ನೀವು ರೆಸ್ಟೋರೆಂಟ್ದಾಗ ಹೋಗಿ ತಿಂದರು ಇಂಥ ಒಂದು ರುಚಿ ನಿಮ್ಗೆ ಸಿಗಂಗಿಲ್ಲ. ಪೂರ್ತಿ ಬಾಯೆಲ್ಲ ಸ್ವಚ್ಛ ಆಗಿಬಿಡ್ತೈತಿ, ಮನಸ್ಸಿಗೆ ಖುಷಿ ಆಗ್ತೈತಿ ಅವರಿಗೆ. ಬಂದಾಗೊಮ್ಮೆ ಊಟ ಮಾಡ್ಕೊಂಡು ಹೋಗ್ರಿ ಎಲ್ಲರೂ. ವೀರಭದ್ರೇಶ್ವರ ಲಿಂಗಾಯತ್ ಖಾನಾವಳಿ ಶಾರ್ಟ್ಕಟ್ದಾಗ ಐ ಹೋಟೆಲ್ ಅಂತ ಕರೀತಾರೆ ಎಲ್ಲರೂ. ಬರೀ ಒಂದ್ಸಲ ಊಟ ಮಾಡಿ ಮಜಾ ಮಾಡಿ ಹೋಗ್ರಿ. ಇಡೀ ನಾವು ಟೀಮೆಲ್ಲ ಬಂದೀವಿ. ಥ್ಯಾಂಕ್ ಯು.